ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದೀನಿ ಮತ್ತು ಟೀ ಬೋಂಡ. ಡಿಫ್ರೆಂಟಾಗಿ ಬೋಂಡನ ಮಾಡಿದ್ದೀನಿ, ಅದು ಪಕೋಡ ಥರ ಕ್ರಿಸ್ಪಿ ಆಗಿದೆ. ನೀವು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗೆ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿರುತ್ತೆ. ನಾನು ಉಪ್ಪಿಟ್ಟಿಗೀಗ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಕ್ಯಾರೆಟ್ನ ತೊಗೊಂಡಿದ್ದೀನಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ, ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕ್ತಾ ಇದ್ದೀನಿ. ಅಂತ ಪೇಟೆಗೆ ನೀರು ಕುದೀತಾ ಇದೆ. ರವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ. ಇವಾಗ ಬೋಂಡ ಮಾಡ್ತಾ ಇದ್ದೀನಿ. ಬೋಂಡಕ್ಕೆ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಪಕೋಡ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಉದ್ದುದ್ದ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು, ಆಲೂಗೆಡ್ಡೆನೂ ಸ್ಲೈಸ್ ಮಾಡಿಕೊಂಡು, ಈರುಳ್ಳಿನೂ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಕಡಲೆ ಹಿಟ್ಟು ಸೋಡಾ ಪುಡಿ ನೀರು ಲಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಬಾಂಡ್ಲಿನ ಎಣ್ಣೆ ಕಾಯಿಸಿಕ್ಕಿಟ್ಟಿದ್ದೀನಿ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಗರಿ ಗರಿಯಾಗಿ ಬರುತ್ತೆ. ಆಲೂಗೆಡ್ಡೆ ಒಳಗಡೆ ಬೆಂದಿದೆ. ಈರುಳ್ಳಿ, ಮೆಣಸಿನ್ಕಾಯಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ.